ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 4 ಪೇಜ್ ನಂಬರ್ 37 ಅನ್ಯ ದೇಶಗಳವರ ಸಮಯ. ಅನ್ಯ ದೇಶದವರ ಸಮಯಗಳು ಪೂರೈಸುವ ತನಕ ಯೆರೂಸಲೇಮ್ ಪಟ್ಟಣವು ಅನ್ಯ ದೇಶದವರಿಂದ ತುಳಿದಾಡಲ್ಪಡುತ್ತಿರುವುದು. ಲೂಕ 21:24 ಅನ್ಯ ದೇಶದವರ ಸಮಯ ಎಂಬ ಮಾತು ನಮ್ಮ ಕರ್ತನಿಂದಲೇ ಪ್ರಪಂಚದ ಇತಿಹಾಸದ ಕಾಲದಲ್ಲಿ ದೇವರ ಸಾಂಕೇತಿಕ ರಾಜ್ಯವನ್ನು ಇಸ್ರೇಲರ ರಾಜ್ಯವನ್ನು ತೆಗೆದುಹಾಕುವ ಹೆಚ್ಕೆಲ 21:25-27 ಮತ್ತು ಅದರ ಪ್ರತಿ ಸಂಕೇತವಾದ ದೇವರ ರಾಜ್ಯವನ್ನು ಸ್ಥಾಪಿಸುವ ಮಧ್ಯಾವಧಿಗೆ ಅನ್ವಯಿಸಲ್ಪಟ್ಟಿದೆ. ಮತ್ತು ಆ ಕಾಲದಲ್ಲಿ ಕ್ರಿಸ್ತನು ತನ್ನ ಭಕ್ತರಿಂದ ಮಹಿಮೆಯನ್ನು ಮತ್ತು ಆತನನ್ನು ನಂಬುವವರೆಲ್ಲರಿಂದ ಮೆಚ್ಚುಗೆಯನ್ನು ಹೊಂದಿಕೊಳ್ಳುವನು. ಈ ಮಧ್ಯಾವಧಿಯಲ್ಲಿ ಈ ಲೋಕದ ಸಾಮ್ರಾಜ್ಯವು ಅನ್ಯ ಜನಗಳ ಸರಕಾರಗಳಿಂದ ಬಳಕೆಯಾಗುತ್ತಿರುತ್ತದೆ ಮತ್ತು ದೈಹಿಕ ಹಾಗೂ ಆತ್ಮಿಕವಾದ ಇಸ್ರೇಲ್ ಈ ಅಧಿಕಾರಕ್ಕೆ ಅಧೀನರಾಗಿರುತ್ತಾರೆ ಮತ್ತು ಅವರ ಅವಧಿಯು ಮುಗಿಯುವವರೆಗೂ ಅಧೀನರಾಗಬೇಕಾಗುತ್ತದೆ. ನಮ್ಮ ದೇವರು ಈ ಸರ್ಕಾರಗಳನ್ನು ಒಪ್ಪಿಕೊಳ್ಳುವುದು ಇಲ್ಲ ಅಥವಾ ಮೆಚ್ಚಿಕೊಳ್ಳುವುದು ಇಲ್ಲ. ಆದರೆ ಆತನು ಅವರ ಈ ಚಕ್ರಾಧಿಪತ್ಯವನ್ನು ಮಾನ್ಯ ಮಾಡುತ್ತಾನೆ. ಮತ್ತೊಂದು ಮಾತಿನಲ್ಲಿ ಹೇಳುವುದಾದರೆ, ದೇವರು ವಿವೇಕಯುತವಾಗಿ ಈ ಚಕ್ರಾಧಿಪತ್ಯವನ್ನು ಸೂಕ್ತ ಸಮಯದವರೆಗೂ ಮುಂದುವರಿಯಲು ಅನುಮತಿಸಿದ್ದಾನೆ. ಭೂಮಿಯ ದೊರೆತನವನ್ನು ದೇವರು ಮೂಲದಲ್ಲಿ ಆದಾಮನಿಗೆ ದಯಪಾಲಿಸಿದನು. ಅದನ್ನು ಆದಾಮನು ವಶಪಡಿಸಿಕೊಂಡು ನೀತಿಯಿಂದ ಆಳುವಂತೆ ಆಜ್ಞಾಪಿಸಿದನು. ಆದಿಕಾಂಡ 1:28. ಆದರೆ ಆದಾಮನು ಇದರಲ್ಲಿ ಸೋತು ಹೋದನು. ಈ ಚಕ್ರಾಧಿಪತ್ಯವನ್ನು ಪಾಪವು ಮುಟುಕೋಲು ಆಗಿಸಿಕೊಂಡು ಆತನಿಂದ ವಶಪಡಿಸಿಕೊಂಡಿತು. ನಂತರದಲ್ಲಿ ದೇವದೂತರುಗಳಿಗೆ ಅದನ್ನು ನಿಯಂತ್ರಿಸುವ ಅನುಮತಿ ದೊರೆಯಿತು. ಆದರೆ ಪತನಗೊಂಡಿದ್ದ ಆ ಜನಾಂಗವನ್ನು ಮೇಲೆತ್ತುವ ಬದಲು ಅವರಲ್ಲಿ ಕೆಲವರು ತಮ್ಮ ತಕ್ಕ ಸ್ಥಾನವನ್ನು ಬಿಟ್ಟು ಪಾಪಕ್ಕೆ ಒಳಗಾದರು. ಜಲಪ್ರಳಯದ ನಂತರ ದೇವರು ಪಾಪಿಗಳಿಗೆ ಅಗತ್ಯವಾದ ಸಹಾಯಗಳನ್ನು ನೀಡುವ, ಸಾಯಲಿರುವ ಜನಾಂಗವನ್ನು ಉದ್ಧಾರ ಮಾಡುವ ಅವರೊಳಗಿಂದ ಒಬ್ಬ ವಿಮೋಚಕನನ್ನು, ಆಳುವಾತನನ್ನು ಮತ್ತು ಬೋಧಕನನ್ನು ಎಬ್ಬಿಸುವ ತನ್ನ ಉದ್ದೇಶವನ್ನು ಅಬ್ರಹಾಮನಿಗೆ ಪ್ರಕಟಿಸುವವನಾಗಿ, ನಿನ್ನ ಜನಾಂಗದ ಮೂಲಕ ಈ ಲೋಕದ ಎಲ್ಲ ಕುಟುಂಬಗಳು ಆಶೀರ್ವಾದ ಹೊಂದಿಕೊಳ್ಳುವರು ಎಂದು ಪ್ರಕಟಿಸಿದನು. ಇದು ಈ ಪ್ರಪಂಚದ ಮೇಲೆ ರಾಷ್ಟ್ರೀಯ ವಿಶ್ವ ಚಕ್ರಾಧಿಪತ್ಯ ಬಳಗ ಹಿಂದಿನ ಸಲಹೆಯಾಗಿದೆ ಮತ್ತು ದೇವರಿಂದ ಬರುವ ಈ ಸಲಹೆಯು ವಿಶೇಷ ಔಚಿತ್ಯವೆಂದು, ಈ ಆಡಳಿತಗಾರನ ಎಲ್ಲ ಮೇಲಿನ ವಿಷಯದ ಶ್ರೇಷ್ಠತೆಯಾಗಿದೆ ಎಂದು ಅಭಿಪ್ರಾಯ ಪಡಲಾಗುತ್ತದೆ. ಮತ್ತು ಅಂತಹ ಆಡಳಿತಗಾರನ ಪ್ರಜೆಯಾಗಿರುವುದು ಹೆಚ್ಚಿನ ಭಾಗ್ಯವಾಗಿದೆ. ಅಬ್ರಹಾಮನಿಗೆ ಮಾಡಿದ ಈ ವಾಗ್ದಾನವು ಆತನ ಪೀಳಿಗೆಯವರ, ಇಸ್ರೇಲರ ಹೃದಯ ಮತ್ತು ಮನಸ್ಸುಗಳನ್ನು ತುಂಬಿದೆ ಮತ್ತು ಅವರ ಸಂಬಂಧಿಗಳಾದ ಮೊವಾಬ್ಬರು, ಎದೋಮ್ಯರು ಚಿರಪರಿಚಿತವಾಗಿದ್ದರೆ ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ. ಅಂತಹ ರಾಷ್ಟ್ರೀಯ ನಿರೀಕ್ಷೆಯು ಇತರೆ ರಾಷ್ಟ್ರಗಳಿಗೆ ತಿಳಿದು ಬಂತು ಎಂಬುದು ಒಂದು ಸಾಧ್ಯತೆಯಾಗಿದೆ. ಮತ್ತು ಅದು ತಿಳಿದಿದ್ದರೆ ಹೆಮ್ಮೆಯು ಅವರ ಮನಸ್ಸಿನಲ್ಲಿ ತಾವು ಮಹಾಜನಾಂಗವಾಗಬೇಕೆಂಬ, ವಿಶ್ವ ಚಕ್ರಾಧಿಪತ್ಯವನ್ನು ಹೊಂದಿಕೊಳ್ಳಬೇಕೆಂಬ ಮತ್ತು ಎಲ್ಲ ರೀತಿಯೂ ಆಳಲು ಬೋಧಿಸಲು ಯುಕ್ತರಾಗಿರಬೇಕು ಮತ್ತು ಆ ರೀತಿಯಲ್ಲಿ ಅಬ್ರಹಾಮನ ಯಾವುದೇ ಪೀಳಿಗೆಯವರಂತೆ ಜನಾಂಗವನ್ನು ಆಶೀರ್ವದಿಸಬೇಕೆಂಬ ಆಶೆಯನ್ನು ಅವರಲ್ಲಿ ಹುಟ್ಟು ಹಾಕುತ್ತದೆ ಎನ್ನಲು ಸಂಶಯವೇ ಇಲ್ಲ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.